ಹೇಳಪ್ಪಣ್ಣ. ಆನಂದ್ ಎಲ್ಲಿದ್ದೀರಾ? ಅದೇ ಅಪರ್ಣ, ಯಾವ್ದೋ ಒಂದ್ ಕೆಲ್ಸದ ಮೇಲೆ ಬಂದಿದ್ವಲ್ಲ, ನಾನು ಹೊತ್ತಿಗೆ ವಾಪಸ್ ಬರ್ತಾ ಇದ್ದೆ. ಮತ್ತೆ ಏನೋ ಅರ್ಜೆಂಟ್ ಅಂತ ಹೋದೆ, ಏನಾಯ್ತು? ಏನು ಅಂತ ಹೇಳಿ ಅಪರ್ಣ. ನನಗಂತೂ ಹೇಳಕ್ ತುಂಬಾ ಕಷ್ಟ ಆಗ್ತಾ ಇದೆ. ನಿನಗ್ ಗೊತ್ತಾದ್ರೆ ನೀನು ತಲೆಸದ್ ಬಂದ್ ಬಿದ್ದೋಗ್ಬಿಡ್ತೀಯ ಅಷ್ಟೇನೆ. ಅಲ್ಲೇ ಬಂದು ಹೇಳ್ತೀನಿ ಬಿಡು. ನೋಡು, ನೀನ್ ಇಷ್ಟ ಹೇಳಿದ ಮೇಲೆ ನಂಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ಅದೇನಂತ ಹೇಳು. ನೀನು ಜೈದೇವ್ ವಿಷಯದಲ್ಲಿ ಏನೇನು ಹೇಳಿದ್ದೋ ಅವಷ್ಟು ಸತ್ಯ ಅಪರ್ಣ. ಅವನು ಮನುಷ್ಯ ಅಲ್ಲ, ರಾಕ್ಷಸ. ರಾಕ್ಷಸ ಅವನು. ನಾವೇನ್ ಅನ್ಕೊಂಡಿದ್ವೋ ಅದಕ್ಕಿಂತ ಅವನ ಕೈ ಮೇಲೆ ಇದ್ದಾನೆ. ಅವನ್ ಮಾಡಿರೋದನ್ನ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಸಂಕಟ ಆಗುತ್ತೆ ಅಪರ್ಣ. ಒಂದೆರಡ ಕೆಟ್ಟ ಕೆಲ್ಸಗಳು ಮಾಡಿರೋದವನು, ಮಾಡಿರೋ ಎಲ್ಲಾ ಕೆಲ್ಸನು ಕೆಟ್ಟ ಕೆಲ್ಸ. ಅಲ್ಲ ನನ್ ಈಗ ಅಂತದ್ ಏನ್ ಮಾಡ್ದ ಅವನು? ನಮ್ಮ ಅಣ್ಣ ಅದಕ್ಕೆ ಚಿಕ್ಕಮಗಳೂರು ಬರ್ತಾ ಇದಾರೆ, ಆ ಭೂಮಿಕನ್ನ ಕಿಡ್ನಾಪ್ ಮಾಡೋಡು. ಓ ಮೈ ಗಾಡ್, ಅವನಿಷ್ಟು ಕೆಟ್ಟವನು ಅಂತ ಗೊತ್ತಿರ್ಲಿಲ್ಲ. ಕೆಟ್ಟವನಲ್ಲ ಅವನು, ರಾಕ್ಷಸ ಅವನು.